ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾ ಎಕ್ಸಾಮ್ ಅಪ್ಡೇಟ್ಸ್ ಸೊ ಇವಾಗ ಈ ವಿಡಿಯೋದಲ್ಲಿ ಕೆಇ ಕಡೆಯಿಂದ ಬಿಟ್ಟಿರುವ ಲೇಟರ್ಶಿಪ್ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಅದು ಏನಂತ ಹೇಳಿದ್ರೆ ನಿಮಗೆ ಇವಾಗ ಕೆ ಸಿ ಟಿ ಸೆಕೆಂಡ್ ಸ್ಟ್ಯಾಂಡರ್ಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಲಿಂಕ್ನ ಬೀಳಾಗಿದೆ ಸೊ ಇದನ್ನು ನೆನನೇ ಬಿಡಬೇಕಾಗಿತ್ತು ಬಟ್ ಇವತ್ತು ಬಿಟ್ಟಿದ್ದಾರೆ ಅಂದರೆ ಟ್ವೆಂಟಿ ಫಿಫ್ತ್ ಡಿಸೆಂಬರ್ಗೆ ಬಿಟ್ಟಿದ್ದಾರೆ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಎರಡನೇ ನಿಮಿಷದ ತೋರಿಸುತ್ತಿನ ತಾಜಾ ಇಚ್ಛೆಯ ಅಥವಾ ಆಯ್ಕೆಯ ಪ್ರಕ್ರಿಯೆ ಅಂತ ಅಂದರೆ ಇವಾಗ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಲಿಂಕ್ನ ಬೀಳಾಗಿದೆ ಸೊ ಇವಾಗ ನೀವು ಹೊಸ ಕಾಲೇಜನ್ನು ಆ್ಯಡ್ ಕೂಡ ಮಾಡ್ಬೋದು ಮತ್ತೆ ಮಾಡಿಫಿಕೇಶನ್ ಕೂಡ ಮಾಡ್ಬೋದು ಹಳೆಯ ಕಾಲೇಜಸ್ ಏನಿತ್ತು ಅದನ್ನು ಮಾಡಿಫಿಕೇಶನ್ ಕೂಡ ಮಾಡ್ಬೋದು ಸೊ ನೀವೇನಾದರೂ ಇವಾಗ ಆಪ್ಷನ್ ಎಂಟ್ರಿ ಮಾಡಬೇಕಂತ ಅಂದ್ಕೊಂಡಿದ್ರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಅದ ನಂತರ ಅಲ್ಲಿಂದು ಡೀಟೇಲ್ನ ಎಂಟ್ರಿ ಮಾಡಬೇಕಾಗಿತ್ತು ಸೊ ಇಲ್ಲಿ ಸಿ ಇ ಟಿ ನಂಬರ್ ಹಾಕಬೇಕು ಮತ್ತು ಕ್ಯಾಪ್ಷನ್ ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕು ಅದಾದ್ರೆ ನಿಮಗೆ ಲಾಗಿನ್ ಕ್ರೆಡೆನ್ಷಿಯಲ್ ಅಲ್ಲಿ ಎಂಟ್ರ್ ಮಾಡೋದಿರುತ್ತೆ ಸೊ ನಿಮ್ಮದು ಸಿ ಇ ಟಿ ನಂಬರ್ ಅಪ್ಲಿಕೇಶನ್ ನಂಬರ್ ಸೀಕ್ರೆಟ್ ಕೀ ಕೋಡ್ ಆ ಥರ ಎಲ್ಲ ಡಿಟೇಲ್ನ ಎಂಟರ್ ಮಾಡಿ ಲಾಗಿನ್ ಆಗಬೇಕು ಸೊ ಲಾಗಿನ್ ಆದಾಗ ನಮಗೆ ಅಲ್ಲಿ ಆಪ್ಷನ್ ಎಂಟ್ರಿ ಪೇಜ್ ಓಪನ್ ಆಗುತ್ತೆ ಸೊ ಅಲ್ಲಿ ಏನಾದರೂ ಮುಂಚೆ ಯಾವುದಾದ್ರು ಕಾಲೇಜನ್ನ ಹೋಲ್ಡ್ ಮಾಡಿ ಇಟ್ಕೊಂಡಿದ್ರೆ ಸೊ ಮುಂಚೆ ಎಂಟ್ರ್ ಮಾಡಿದ್ದು ಕಾಲೇಜ್ದು ಲೀಸ್ಟ್ ಕೂಡ ಬರುತ್ತೆ ಅಲ್ಲಿ ಮತ್ತು ಇವಾಗ ಹೊಸದಾಗಿ ಏನು ಹುಡುಕಿದ್ದ ಆಪ್ಷನ್ ಏನಿದೆ ಸೊ ಆ ಎಲ್ಲ ಕಾಲೇಜು ಆಪ್ಷನ್ ಕೂಡ ನಿಮಗೆ ಬರುತ್ತೆ ಸೊ ನಿಮಗೆ ಬೇಕಿದ್ರೆ ಎಷ್ಟಾದರೂ ಕಾಲೇಜನ್ನ ಆ್ಯಡ್ ಮಾಡ್ಕೋಬೋದು ಬಟ್ ಇವಾಗ ನಿಮಗೆ ಹೊಸದಾಗಿ ಕಾಲೇಜ್ನ ಆ್ಯಡ್ ಮಾಡಕ್ಕೆ ಆಪ್ಷನ್ನ ಕೊಟ್ಟಿದ್ದಾರೆ ಅಂತೇಳಿ ಯಾವುದೇ ಕಾಲೇಜ್ನ ಆ್ಯಡ್ ಮಾಡಕ್ಕೆ ಟ್ರೈ ಮಾಡಬೇಡಿ ಸೊ ಇವಾಗ ನಿಮಗೆ ಕೆ ಸಿ ಟಿ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್ ಮುಗಿದಿದೆಲ್ಲ ಸೊ ಅಲ್ಲಿ ನಿಮಗೆ ಯಾವುದಾದ್ರೂ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿದರೆ ಅದ್ರ ಬೇಸ್ ಮೇಲೆ ಸೊ ನೀವು ಮುಂಚೆ ಯಾವುದು ಯಾವ ಟೈಪ್ ಆಫ್ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅದನ್ನು ನೋಡಿಕೊಂಡು ಹೊಸದಾಗಿ ಕಾಲೇಜ್ನ ಆ್ಯಡ್ ಮಾಡಿ ಆದರೆ ಇದುವರೆಗೆ ಯಾರು ಸೀಟ್ ಸಿಕ್ಕಿಲ್ಲ ಅವರು ಮ್ಯಾಕ್ಸಿಮಮ್ ಚಾಯ್ಸಸ್ನ ಎಂಟರ್ ಮಾಡೋಕ್ಕೆ ಟ್ರೈ ಮಾಡಿ ಹಾಗೆಯೇ ಚಾಯ್ಸ್ನ ಎಂಟರ್ ಮಾಡಬೇಕಾದ್ರೆ ಟಾಪ್ ಕಾಲೇಜಸ್ನ ಸೆಲೆಕ್ಟ್ ಮಾಡಿಕೊಂಡು ಚಾಯ್ಸ್ ಎಂಟರ್ ಮಾಡಿ ಮತ್ತು ಕೆಲವು ವಿದ್ಯಾರ್ಥಿ ಇವಾಗ ಈ ರೌಂಡಲ್ಲಿ ಯಾವುದಾದ್ರೂ ಒಂದು ಸೀಟ್ ಸಿಕ್ಕರೆ ಸಾಕು ಅಂತ ಅಂದ್ಕೊಂಡಿರ್ತಾರಲ್ಲ ಅಂಥ ವಿದ್ಯಾದ್ರು ಮ್ಯಾಕ್ಸಿಮಮ್ ಆಪ್ಷನ್ನ ಎಂಟರ್ ಮಾಡೋಕ್ಕೆ ಟ್ರೈ ಮಾಡಿ ಆಮೇಲೆ ನಾನು ನೋಡೋ ಪ್ರಕಾರ ಇನ್ನೊಂದು ಏನಂತ ಹೇಳಿದ್ರೆ ತುಂಬ ವಿದ್ಯಾರ್ಥಿ ಓನ್ಲಿ ಫಾರ್ಮ್ಸ್ ಕೋರ್ಸಸ್ಗೆ ಅಡ್ಮಿಷನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದಾರೆ ಬಟ್ ಅವರು ಕೆಲವು ಕಾಲೇಜನ್ನ ಅಷ್ಟೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಓನ್ಲಿ ಫ್ಯೂ ಆಪ್ಷನ್ನ ಅಷ್ಟೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಅವರಿಗೆ ಯಾವುದೇ ಕಾಲೇಜಸ್ ಅಲೌಟ್ ಆಗಿಲ್ಲ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಸೊ ಅಂಥವ್ರು ಇವಾಗ ಎಲ್ಲ ಕೋರ್ಸಸ್ನ ಆಪ್ಷನ್ ಎಂಟ್ರ್ ಮಾಡಕ್ಕೆ ಟ್ರೈ ಮಾಡಿ ಅಂದರೆ ಇವಾಗ ಯಾವ ಕೋರ್ಸ್ ಅವೈಲೇಬಲ್ ಇದೆ ಸೊ ಆ ಎಲ್ಲ ಕೋರ್ಸ್ನ ಎಂಟ್ರ್ ಮಾಡೋಕ್ಕೆ ಟ್ರೈ ಮಾಡಿ ಯಾಕಂತೇಳಿದ್ರೆ ಎಲ್ಲ ಫಾರ್ಮ್ಸಸ್ ಕೋರ್ಸ್ ಏನು ಸ್ಕೋಪ್ ತುಂಬ ಜಾಸ್ತಿ ಇದೆ ಅಂದರೆ ಕಂಪೇರ್ ಟು ಅದರ್ ಕೋರ್ಸಸ್ ಇವಾಗ ನೀವೇನಾದರೂ ಯಾವುದಾದ್ರೂ ಒಂದು ಫಾರ್ಮ್ಸ್ ಕೋರ್ಸ್ ಸಿಕ್ಕರೆ ಸಾಕು ಅಂತ ಅಂದ್ಕೊಂಡಿದ್ರೆ ಎಲ್ಲ ಆಲ್ ಆಲ್ಮೋಸ್ಟ್ ಎಲ್ಲ ಆಪ್ಷನ್ನ ಎಂಟ್ರ್ ಮಾಡೋಕ್ಕೆ ಟ್ರೈ ಮಾಡಿ ಮತ್ತು ಹಾಗೆ ನಿಮ್ಮದು ಒಂದು ವೇಳೆ ರ್ಯಾಂಕ್ ಕಡಿಮೆ ಇದ್ದರೆ ಒಂದೇ ಫಾರ್ಮ್ ಕೋರ್ಸ್ ಮೇಲೆ ಡಿಪೆಂಡ್ ಆಗಬೇಡಿ ಸೊ ಇನ್ನೂ ಬೇರೆ ಕೋರ್ಸಸ್ ಕೂಡ ಅವೈಲೇಬಲ್ ಇದೆ ಮತ್ತು ಅವು ಕೂಡ ಸ್ವಲ್ಪ ಚೆನ್ನಾಗಿಯೇ ಇದ್ದಾವೆ ಸೊ ಅದು ಸರ್ನು ಬೇರೆ ಕೋರ್ಸಸ್ ಬಗ್ಗೆ ಡಿಸ್ಕಸ್ ಮಾಡಿ ಯಾವ ಥರದಿಂದ ತಿಳ್ಕೊಳ್ಳಿ ಮತ್ತು ಅದರ ಜೊತೆಗೆ ಬೇರೆ ಆಪ್ಷನ್ ಕೂಡ ಆ್ಯಡ್ ಮಾಡ್ಬೋದು ಯಾಕಂತ ಹೇಳಿದರೆ ಕೆ ಸಿ ಟಿಲಿ ಇದೆ ಲಾಸ್ಟ್ ರೌಂಡ್ ಆಗಿರುತ್ತೆ ಮತ್ತು ನಿಮಗೆ ಬೇರೆ ಹೊರಗಡೆ ಕೂಡ ಯಾವುದೇ ಇವಾಗ ಅಡ್ಮಿಷನ್ ತಗೋತಲ್ಲ ಅಂದರೆ ಎಲ್ಲ ಅಡ್ಮಿಷನ್ ಫಿಲ್ ಅಪ್ ಆಗಿದೆ ಸೊ ಅದರ ಈ ರೌಂಡಲ್ಲಿ ಆಪ್ಷನ್ ಎಂಟ್ರ್ ಮಾಡಬೇಕಾದ್ರೆ ಜಾಸ್ತಿ ಥಿಂಕ್ ಮಾಡಿ ಆಪ್ಷನ್ ಎಂಟ್ರ್ ಮಾಡಿ ಸೊ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ನಿಮಗೆ ಸಿಕ್ಸ್ ಡಿಸೆಂಬರ್ ವರೆಗೆ ಟೈಮ್ ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಆರಾಮಾಗಿ ಮಾಡಬಹುದು ಮತ್ತೆ ಹಾಗೆನೇ ಇನ್ನೊಂದು ಬಂದ್ಬಿಟ್ಟು ಕೆಲವೊಂದ್ರು ಕೇಳ್ತಾ ಇದ್ರಿ ನಮಗೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿದ್ದ ಸೀಟ್ ಇಷ್ಟ ಇದೆ ಸೊ ಹಾಗಾಗಿ ನಾವು ಅದು ನಮಗೆ ಅದೇ ಸೀಟ್ ಬೇಕು ಏನು ಮಾಡಬೇಕು ಹಂಗಂತ ಸೊ ನೀವೇನಾದ್ರೂ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿದ್ದ ಸೀಟ್ನ ಅಡ್ಮಿಷನ್ ತಗೊಳಕ್ಕೆ ಇಷ್ಟಪಟ್ಟಿದ್ದಲ್ಲಿ ಮತ್ತೆ ಇವಾಗ ನೀವೇನಾದ್ರೂ ಚಾಯ್ಸ್ ಟೂನ ಎಂಟ್ರ್ ಮಾಡಿ ಆ ಕಾಲೇಜ್ನ ಹೋಲ್ಡ್ ಮಾಡಿ ಇಟ್ಕೊಂಡಿದ್ರೆ ಸೊ ನಿಮಗೆ ಇವಾಗ ಆಪ್ಷನ್ ಮಾಡಕ್ಕೆ ಟೈಮ್ನ ಕೊಡ್ತಾರಲ್ಲ ಸೆಕೆಂಡ್ ರೌಂಡಲ್ಲಿ ಸೊ ಅವಾಗ ನೀವು ಎಲ್ಲ ಕಾಲೇಜ್ನ ಡಿಲೀಟ್ ಮಾಡ್ಬೋದು ಸೊ ನಿಮಗೆ ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜ್ ಸಿಕ್ಕಿತ್ತು ಆ ಕಾಲೇಜ್ ಒಂದು ಬಿಟ್ಟು ಬೇರೆ ಎಲ್ಲ ಕಾಲೇಜ್ನ ಡಿಲೀಟ್ ಮಾಡ್ಬೋದು ಸೊ ಡಿಲೀಟ್ ಯಾವ ಥರ ಮಾಡಬೇಕು ಅಂತ ನಿಮಗೆ ಗೊತ್ತಿರಬಹುದು ಸೊ ಎಲ್ಲ ಕಾಲೇಜ್ ಮುಂದ್ಗಡೆ ನಂಬರ್ನ ತೆಗೆದು ಜೀರೋ ಅಂತ ಎಂಟರ್ ಮಾಡಿ ಸೊ ಅದು ಆಟೋಮೆಟಿಕ್ ಆಗಿ ಡಿಲೀಟ್ ಆಗಿರುತ್ತೆ ಅಂದರೆ ಜೀರೋನ್ ಎಂಟರ್ ಮಾಡಿ ಅಪ್ಡೇಟ್ ಮಾಡಿದರೆ ಎಲ್ಲ ಕಾಲೇಜು ಡಿಲೀಟ್ ಆಗಿರುತ್ತೆ ಮತ್ತೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜ್ ಅಲೋಟ್ ಆಗಿತ್ತು ಅದು ಒಂದೇ ಕಾಲೇಜ್ ಉಳ್ಕೊಂಡಿರುತ್ತೆ ಮತ್ತೆ ನೆಕ್ಸ್ಟ್ ರೌಂಡಲ್ಲಿ ಅಂದರೆ ಎಕ್ಸ್ಟೆಂಡ್ ರೌಂಡಲ್ಲಿ ನಿಮಗೆ ಅದೇ ಸೀಟ್ ಮತ್ತೊಮ್ಮೆ ಅಲೋಟ್ ಆಗುತ್ತೆ ಸೊ ಯಾರಾದರೂ ಇದಾದರೂ ಆ ಥರ ಅಂದ್ಕೊಂಡಿದ್ರೆ ಹಿಂಗೆ ಕೂಡ ಮಾಡ್ಬೋದು ಆ ಥರ ಮತ್ತೆ ಸೆಕೆಂಡ್ ರೌಂಡಲ್ಲಿ ಯಾವುದೋ ಸೀಟ್ ಲೋಟ್ ಆಗಿದ್ದು ಅದೇ ಸೀಟ್ ಅವರಿಗೆ ಬೇಕು ಅಂತ ಅಂದ್ಕೊಂಡಿದ್ರೆ ಮತ್ತೆ ಅವರು ಚಾಯ್ಸ್ ತ್ರೀನ ಎಂಟ್ರ್ ಮಾಡಿದರೆ ಸೊ ಅವರಿಗೆ ಆ ಕಾಲೇಜ್ ಮತ್ತೆ ಸಿಗಲ್ಲ ಯಾಕಂತೇಳಿದರೆ ಅದು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗಿರುತ್ತೆ ಸೊ ಅವರು ಹೊಸ್ದಾಗಿ ಅದನ್ನೇ ಆ್ಯಡ್ ಮಾಡೋಕ್ಕೂ ಕೂಡ ಆಗಲ್ಲ ಮತ್ತು ಆ ಕಾಲೇಜ್ ಬಿಟ್ಟು ಬೇರೆ ಎಲ್ಲ ಕಾಲೇಜ್ನ ಡಿಲೀಟ್ ಮಾಡೋಕ್ಕೂಡ ಆಗಲ್ಲ ಯಾಕಂತ ಹೇಳಿದರೆ ಚಾಯ್ಸ್ ಥ್ರೀನ ಎಂಟ್ರ್ ಮಾಡಿದರೆ ಆ ಕಾಲೇಜ್ ಡಿಲೀಟ್ ಆಗಿರುತ್ತೆ ಸೊ ಇವಾಗ ಚಾಯ್ಸ್ ಟೂನ ಎಂಟ್ರ್ ಮಾಡಿದ ಕ್ಯಾಂಡಿಡೇಟ್ ಅಷ್ಟೇ ಆ ಕಾಲೇಜ್ನ ಮತ್ತೆ ತೊಗೋಬೋದು ಬಟ್ ಬೇರೆ ಚಾಯ್ಸ್ ಎಂಟ್ರ್ ಮಾಡಿದವರು ಅದನ್ನು ತೊಗೊಳೋಕ್ಕಾಗಲ್ಲ ಸೊ ಇದುವರೆಗೆ ನಿಮಗೆ ಗೊತ್ತಾಗಿದೆ ಮತ್ತು ಇವಾಗ ಫೈನಲ್ ಆಗಿ ಬಂದು ಒಂದು ದೊಡ್ಡ ಕನ್ಫ್ಯೂಷನ್ ಅಂತ ಕೆಲವು ಇದ್ದರು ಫಸ್ಟ್ ರೌಂಡಲ್ಲಿ ಅಥವಾ ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ ಅಥವಾ ಚಾಯ್ಸಸ್ನ ಎಂಟ್ರ್ ಮಾಡಿ ಫೀನೇ ಪೇ ಮಾಡಿದ್ದಾರೆ ಬಟ್ ಆ ಸೀಟಿ ಇವಾಗ ಅವರಿಗೆ ಇಷ್ಟ ಇಲ್ಲ ಸೊ ಹಾಗಾಗಿ ಅವರು ಆ ಸೀಟ್ನ ಕ್ಯಾನ್ಸಲ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದಾರೆ ಬಟ್ ಇವಾಗ ಆ ಲಿಂಕ್ ಓಪನ್ ಆಗ್ತಿಲ್ಲ ಸೊ ನಾನು ಕೂಡ ಇವಾಗ ನಿಮಗೆ ತೋರಿಸ್ತೀನಿ ಸೊ ಒಂದು ವೇಳೆ ನೀವೇನೋ ಸೀಟ್ನ ಕ್ಯಾನ್ಸಲ್ ಮಾಡ್ಕೋಬೇಕಂತ ಹೇಳಿದರೆ ಕೆ ಟಿ ಬಂದು ಇಲ್ಲಿ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಅದಾದರೆ ಅಲ್ಲಿ ಪ್ರವೇಶ ಮೇಲೆ ಕ್ಲಿಕ್ ಮಾಡಿ ಅದಾದರೆ ಸಿಟಿ ಎರಡು ಇಪ್ಪತ್ತೊಂದು ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನೀವು ಕೆಳಗಡೆ ಸ್ಕೋರ್ ಮಾಡಬೇಕಾಗುತ್ತೆ ಸೊ ಅಲ್ಲಿ ನಿಮಗೆ ಒಂದು ಡೈರೆಕ್ಟ್ ಆಪ್ಷನ್ ಕಾಣುತ್ತೆ ಇಲ್ಲಿ ನೀವು ನೋಡಿರ್ಬೋದು ಈ ಸಿಟಿ ಎರಡು ಸಾವಿರದ ಇಪ್ಪತ್ತೊಂದು ಸೀಟು ರದ್ದತಿ ಲಿಂಕ್ ಅಂತ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಂತ ನಮಗೆ ಈ ಥರ ಕಾಣುತ್ತೆ ಕ್ಯಾನ್ಸಲೇಷನ್ ಈಸ್ ಕ್ಲೋಸ್ಡ್ ಅಂತ ಬಟ್ ಇದು ಯಾವ ಥರ ಅಂತ ಗೊತ್ತಾಗ್ತಿಲ್ಲ ಯಾಕಂತೇಳಿದರೆ ಹೇಳಿದರೆ ಕೇದವರೇ ನಮಗೆ ಶೆಡ್ಯೂಲಲ್ಲಿ ಮೆನ್ಷನ್ ಮಾಡಿದ್ದಾರೆ ನೀವೇನಾದರೂ ಸೀಟ್ನ ಕ್ಯಾನ್ಸಲ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರೆ ಟ್ವೆಂಟಿ ಫಿಫ್ತ್ ಡಿಸೆಂಬರ್ ಅಪ್ ಟು ಫೈವ್ ಪಿ ಎಮ್ವರೆಗೆ ಕ್ಯಾನ್ಸಲ್ ಮಾಡ್ಕೋಬೋದು ಅಂತ ಅವರೇ ನಾ ಶೆಡ್ಯೂಲಲ್ಲಿ ಮೆನ್ಷನ್ ಮಾಡಿದರು ಬಟ್ ಟ್ವೆಂಟಿ ಫಿಫ್ತ್ ಡಿಸೆಂಬರ್ಗಿಂತ ಮುಂಚೆನೇ ಈ ಥರ ಅವರು ಒಂದು ಮೆಸೇಜನ್ನ ಹಾಕಿದ್ದಾರೆ ಅಂದರೆ ಕ್ಯಾನ್ಸಲೇಷನ್ ಈಸ್ ಕ್ಯಾನ್ ಕ್ಲೋಸ್ಡ್ ಅಂತೇಳಿ ಸೊ ಒಂದು ಕಡೆ ಅವರೇ ಒಂದು ಟೈಮ್ನ ಕೊಡ್ತಾರೆ ಮತ್ತು ಇನ್ನೊಂದು ಕಡೆ ಅವರೇ ಕ್ಲೋಸ್ಡ್ ಅಂತ ತೋರಿಸ್ತಾರೆ ಸೊ ಇದು ಯಾವ ಥರ ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸೊ ಹಂಗೆ ಬಿಟ್ಟರೆ ಏನೂ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಇವಾಗ ಯಾರಾದರೂ ವಿಧದ್ದು ಸೀಟ್ನ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಅವರು ಎಲ್ಲ ವಿಧದರು ಕೆಗೆ ಮೇಲ್ ಮಾಡಬೇಕಾಗುತ್ತೆ ಅಂದರೆ ಯಾರಾದರೂ ದೂರ ಇದ್ದರೆ ಬೆಂಗಳೂರು ಬಿಟ್ಟು ದೂರ ಇದ್ದರೆ ಅವರು ಮೇಲ್ ಮಾಡಬೇಕಾಗುತ್ತೆ ಸೊ ನಮಗೆ ನಾವು ಸೀಟ್ನ ಕ್ಯಾನ್ಸಲ್ ಮಾಡ್ಕೋಬೇಕು ಬಟ್ ಲಿಂಕ್ ಆ್ಯಕ್ಟಿವಿಟಿ ಇಲ್ಲ ಕ್ಲೋಸ್ಡ್ ಅಂತ ತೋರಿಸ್ತಿದೆ ಅಂತ ಮೇಲ್ ಮಾಡಬೇಕು ಮತ್ತು ಹಾಗೆ ನೀವು ಕಾಲ್ ಮಾಡಿ ಕೂಡ ಅವರಿಗೆ ಹೇಳ್ಬೋದು ಸೊ ಕಾಲ್ ಕಾಲ್ನ ಅವರು ಜಾಸ್ತಿ ರಿಸೀವ್ ಮಾಡಲ್ಲ ಬಟ್ ನೀವು ಟ್ರೈ ಮಾಡ್ಬೋದು ಸೊ ಕಾಲಲ್ಲಿ ಅವ್ರಿಗೆ ಹೇಳಿದ್ರೆ ಸ್ವಲ್ಪ ಒಂದು ವೇಳೆ ಅವರು ಏನಾದರೂ ರಿಸೀವ್ ಮಾಡಿದರೆ ಸ್ವಲ್ಪ ಎಫ್ ಎಫೆಕ್ಟಿವ್ ಆಗಿರುತ್ತೆ ಸೊ ಫಸ್ಟಿಗೆ ನೀವು ಕಾಲ್ ಮಾಡಿ ಅವರಿಗೆ ತಿಳಿಸೋಕ್ಕೆ ಟ್ರೈ ಮಾಡಿ ಒಂದು ವೇಳೆ ಕಾಲ್ ರಿಸೀವ್ ಮಾಡಿಲ್ಲ ಅಂತ ಹೇಳಿದರೆ ಎಲ್ಲ ವಿಧದ್ದು ದಯವಿಟ್ಟು ಮೇಲ್ ಮಾಡಿ ಸೊ ಮೇಲ್ನ ನೋಡಿದರೆ ಅವರು ಡೆಫ್ರೆಂಟಾಗಿ ಈ ಲಿಂಕ್ನ ಮತ್ತೆ ಆ್ಯಕ್ಟಿವೇಟ್ ಮಾಡ್ತಾರೆ ಮತ್ತು ಸಾಧ್ಯವಾದರೆ ನಿಮಗೆ ಡೇಟ್ ಕೂಡ ಜಾಸ್ತಿ ಎಕ್ಸ್ಟೆಂಡ್ ಮಾಡ್ಬೋದು ಸೊ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಅನ್ಕೋಬೇಡಿ ಬಟ್ ಇವಾಗಲೇ ನೀವು ಮೇಲ್ ಮಾಡಿ ಸೊ ಇವಾಗಲೇ ನಿಮಗೆ ಲಿಂಕ್ ಆ್ಯಕ್ಟಿವೇಟ್ ಮಾಡಿದರೆ ನೀವು ಇವಾಗಲೇ ಸೀಟ್ನ ಕ್ಯಾನ್ಸಲ್ ಮಾಡ್ಕೋಬೋದು ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಬೇರೆ ಆದರೂ ಬೆಂಗಳೂರು ಸರೌಂಡಿಂಗ್ ಇದ್ದರೆ ಅಂದರೆ ಕೆ ಎ ಆಫೀಸ್ಗೆ ನಿಯರ್ ಇದ್ದರೆ ಅವರು ಡೈರೆಕ್ಟಾಗಿ ಕೆ ಎ ಆಫೀಸಿಗೆ ಹೋಗಿ ವಿಸಿಟ್ ಮಾಡಿ ಅವ್ರದ್ದು ಸೀಟನ್ನ ಕ್ಯಾನ್ಸಲ್ ಮಾಡ್ಕೋಬೋದು ಸೊ ಅವರು ಡೈರೆಕ್ಟಾಗಿ ಕೆ ಎಗೆ ವಿಸಿಟ್ ಮಾಡಿದರೆ ಅವ್ರದ್ದು ಪ್ರೊಸೆಸ್ ಸ್ವಲ್ಪ ಈಸಿಯಾಗಿರುತ್ತೆ ಅಲ್ಲಿ ಅಷ್ಟೊಂದು ಟೆನ್ಷನ್ ಇರೋಲ್ಲ ಜೈರೆಕ್ಟ್ ಡೈರೆಕ್ಟಾಗಿ ಅವರು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪ್ರಾಬ್ಲಮ್ ಹೇಳ್ಕೊಂಡು ಸೀಟನ್ನ ಕ್ಯಾನ್ಸಲ್ ಮಾಡ್ಕೋಬೋದು ಸೊ ಇವಾಗ ನಾನು ಬೇರೆ ಬೇರೆ ಪ್ರೊಸೆಸ್ನ ಹೇಳಿದ್ದೀನಿ ಸೊ ಈ ಥರ ಎಲ್ಲ ಮಾಡಿ ಸೊ ಇವಾಗ ಈ ವಿಡಿಯೋದಷ್ಟೇ ಮತ್ತೆ ನಾನು ಡೌಟ್ ಇದೆ ಕೌಂಟ್ ಮಾಡಿ ಮತ್ತೆ ಈ ವಿಡಿಯೋದಲ್ಲಿ ಕೊಟ್ಟಿರೋ ಇನ್ಫಾರ್ಮೇಶನ್ ಯೂಸ್ ಮಾಡಿಸ್ತಾರೆ ವಿಡಿಯೋ ಬಂದು ಲೈಕ್ ಮಾಡಿ ಆಮೇಲೆ ನಾವು ನಿಮಗೆ ಇದೇ ಥರ ಎಲ್ಲ ಕೌಂಸ ರಿಲೇಟೆಡ್ ಅಪ್ಡೇಟ್ನ ಕೊಡ್ತಾ ಇರ್ತೀವಿ ಅದರ ಸಹ ತಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ವಿನ್ ಎಸ್ ಟೇಕ್ ಕೇರ್